ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ ಐ ಜ್ಯೋತಾವರ್. ಹಾಗೆ ಸುದ್ದಿ ನೋಡ್ತಾ ಇದ್ದೆ, ವ್ಯಾಟ್ಸಪ್ ನೋಡ್ತಾ ಇದ್ದೆ, ನಿಮಗಾಗಿ ಏನಾದರೂ ಹೊಸದು ಹೇಳಬೇಕು, ನಮ್ಮನ್ನು ನೋಡೋಗರಿಗೆ, ನಮ್ಮ ವಿಷಯಗಳನ್ನ ಕೇಳೋರಿಗೆ ಹೊಸದು ಏನೋ ಕೊಡಬೇಕು ಅನ್ನೋಷ್ಟರಲ್ಲಿ ಏನೋ ಒಂದು ಬಂದುಬಿಡ್ತು. ಹರಿಯಾಣದ ಚರ್ಕೆ ದಾದ್ರಿ ಜಿಲ್ಲೆ ಚರ್ಕೆಯಲ್ಲಿ ಗೋಮಾವಸ್ತಿಂದ ಅಂತೇಳಿ ಒಬ್ಬ ಪಶ್ಚಿಮ ಬಂಗಾಳ ದುಡಿಯಲಿಕ್ಕೆ ಬಂದಂಥ ಒಬ್ಬ ವ್ಯಕ್ತಿ, ಅತ್ಯಂತ ಬಡವ, ಮಲಿಕ್ ಭಾಂದ್ರಾ ಅಂತೇಳಿ, ಮಲಿಕ್ ಅನ್ನುವಂಥವರು ಭಾಂದ್ರಾ ಗ್ರಾಮದಲ್ಲಿ ಒಂದು ಯಾವುದೋ ಗುಡಿಸಲಿದ್ದ ಚಿಂದಿಗಳನ್ನ ಆಯ್ಕೊಂಡು ಬದುಕುವಂಥ ಒಬ್ಬ ವ್ಯಕ್ತಿ. ಅಂಥ ಮನುಷ್ಯನನ್ನು ಈ ಹರಿಯಾಣದರೇ ಒಂದು ನಮ್ಮ ಏನಪ್ಪ ಅಂದರೆ ಗೋರಕ್ಷಕರು, ಇವರು ಸ್ವಯಂ ಕಾನೂನು ತಮ್ಮ ಕೈ ತೊಗೊಂಡು ಮಾಡುವಂಥ ಕೆಲಸಗಾರರು, ಗೋವನ್ನು ರಕ್ಷಣೆ ಮಾಡುವಂಥವ್ರು. ಒಳ್ಳೆ ಅವ್ರ ವಿಚಾರ ಇರ್ಬೋದಿಲ್ಲ ಅಂತಲ್ಲ, ಆದರೆ ಗೋಮಾಂಸ ಅತ್ಯಂತ ಅನ್ನೋ ಶಂಕೆ ಮೇಲೆ ಸೋಷೆ ಮೇಲೆ ಬಡದ್ಕು ಅಂದ್ಬಿಟ್ರು. ಈ ಗಡ್ಡೆ ನೋಡಿ ಮನುಷ್ಯಗೆ ಏನಿದು ಸರಿನಾ ಇದ? ಈ ಗೋ ರಕ್ಷಕರ ಇಡುತ್ತಿರುವಂಥ ಹೆಜ್ಜೆ ಇದರಿಂದ ಸಿದ್ಧಾಂತ ಏನೂ ಇರಲಿ, ಆದರೆ ಒಬ್ಬ ವ್ಯಕ್ತಿಯನ್ನು ಹೊಡೆದುಕೊಳ್ಳುವಂಥ, ಇದಕ್ಕೆ ಹಿಂದೆ ನಾವು ಕೇಳಿದ್ವಿ, ಮಾಬ್ ಲಿಂಚಿಂಗ್ ನಾವು ಕೇಳ್ತಾ ಇದ್ವಿ. ಅಂಥದ್ದು ಇನ್ನೊಂದೇನಾದಪ್ಪ ಅಂತಂದರೆ ಗೋ ಮಾಂಸನ್ನು ಏನಪ್ಪ ಅಂದರೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಂಡು ಏನಪ್ಪ ಒಬ್ಬ ವಯೋವೃದ್ಧ ವಯಸ್ಸಾದಂಥ ಹೆಣ್ಮಗಳ ಮೇಲೆ ಮಹಾರಾಷ್ಟ್ರ ನಾಸಿಕ್ ಜಿಲ್ಲೆಯ ಇಗತ್ಪುರಿ ಸಮೀಪದಲ್ಲೇ ಆ ಹೆಣ್ಮಗಳಿಗೆ ಏನು ಮಾಡಿದ್ರಪ್ಪ ಅಂದರೆ ಬಡಿದಿದ್ದಾರೆ, ಹೊಡೆದಿದ್ದಾರೆ, ತ್ರಾಸು ಮಾಡಿದ್ದಾರೆ, ಹಲ್ಲೆ ಮಾಡಿದ್ದಾರೆ ಮುದುಕಿ ಮೇಲೆ. ಇಂಥ ಕಂಡು ಸಾಕಷ್ಟು ಆಗ್ತಾ ಇದ್ದವು ಕರ್ನಾಟಕದಲ್ಲೂ ಆಗ್ತಾ ಇರ್ತವ್ರು, ಎಲ್ಲ ಕಡೆ ಆಗ್ತಾ ಇರ್ತವೆ ಇಂಡಿಯಾದಲ್ಲಿ. ಇದು ಎಷ್ಟು ಮಟ್ಟಿಗೆ ಸರಿ? ಇದಾಗಿರ್ಬೋದು ಲವ್ ಜಿಹಾದ್ ಆಗಿರ್ಬೋದು, ಗೋ ರಕ್ಷಣೆ ಅಥವಾ ಹಿಂದೂ ಧರ್ಮ ರಕ್ಷಣೆ ದೇಶದಲ್ಲಿ ನೀವು ಇರುತ್ತಿರುವಂಥ ಹೆಜ್ಜೆ ನಿಮ್ಗೆ ಸರಿ ಅನ್ನಿಸ್ತಿರ್ಬೋದು, ಅದು ಒಂದು ಹಂತದವರೆಗೆ ಸರಿನೂ ಇರಬಹುದು, ಬೇಕು ಭಯ ಇರಬೇಕಪ್ಪ ನಮ್ಮ ಜನರಲ್ಲಿ ಅಂತೇಳಿ. ಆದರೆ ಇದು ಎಷ್ಟರ ಮಟ್ಟಿಗೆ ನಾಳೆ ಭವಿಷ್ಯದಲ್ಲಿ ನಿಮಗೆ ಹೆಲ್ಪ್ ಆಗ್ಬೋದು, ದೇಶ ಉಳಿಬೇಕಾಗೈತಿ, ಹಾಗೆ ಹೀಗೆ ದೇಶಭಕ್ತರು ನಾವು ಮಾಡ್ತೀವಿ ಅಂತ ನೀವು ಎಲ್ಲ ವಾದ ಮಾಡ್ತೀರಿ. ಇವತ್ತೆಲ್ಲ ಸಂಸ್ಕೃತಿ ಕೆಟ್ಟದ ಮಾಡಿ ಅಂತ ಹೇಳ್ತೀರಿ, ಆದರೆ ಆ ಸಂಸ್ಕೃತಿ ಕೊಲ್ಲು ಅಂತ ಎಲ್ಲಿ ಹೇಳಿಲ್ಲ. ಹೌದು, ಗೋ ಮಾಂಸ ಇದ್ರೆ ಹಿಡೀರಿ, ಶಿಕ್ಷೆ ಕೊಡಿಸ್ರಿ, ಕಾನೂನು ಐತಿ, ಅದು ಕಾನೂನು ಕೈಗೆ ತೊಳ್ತೀರಿ ಅಂತ. ಈಗಾಗಲೇ ಕಾನೂನು ಮಾಡ್ಕೊಂಡಿದ್ದಾರೆ, ಅನೇಕ ರಾಜ್ಯಗಳಲ್ಲಿ ಇದ್ದಾವ, ರಾಷ್ಟ್ರ ಮಟ್ಟದಲ್ಲೂ ಕೆಲವಷ್ಟು ಕಾನೂನುಗಳಿದ್ದಾವ, ಕಾನೂನು ಅಡಿಯಲ್ಲಿ ಕೊಡೋದಪ್ಪ, ಅವ್ರಿಗೆ ಎಷ್ಟು ಶಿಕ್ಷೆ ಆಗ್ತದೆ ಆಗ್ತದೆ. ಆ ಕೊಲ್ಲುವಂಥ ಕೆಲಸ ಯಾಕೆ ಮಾಡ್ತೀವಿ? ಈಗ ನೋಡ್ರಿ 5 ಮಂದಿ ಹಿಡಿದ ಒಳಗೆ ಹಾಕಿದ್ದಾರೆ ಅದ್ರಾಗ. ನಾ ಯಾಕೆ ಈ ಮಾತನ್ನು ಈಗ ಎತ್ಕೊಂಡಿದ್ದೀನಪ್ಪ ಅಂತಂದರೆ ಇದನ್ನು ಇದು ಇವತ್ತು BJP ಅಧಿಕಾರ ಕಳೆದುಕೊಳ್ಳುವ ಕಡೆಗೆ ನಡೆದಿರುವಂತಹ ಒಂದು ಏನು ಮುಹಿಮ್ ಅದ, ಒಂದು ಮೂಮೆಂಟ್ ಅದ. ಅದಕ್ಕೆ ಇಂಥ ಘಟನೆಗಳು ಮತ್ತಷ್ಟು ಏನು ಮಾಡ್ತಾ ಇದ್ದಾವಪ್ಪ ಅಂದರೆ BJP ಅಂತ OBC ಜನ ಮೈನಾರಿಟಿ ಬಗ್ಗೆ ನೀವು ಹೇಳ್ತೀರಿ ಬಿಡಿ, ನಾವು 80-20 ಅಂತ ಹೇಳ್ತಾ ಇದ್ರಿ. ಆದರೆ ಇವತ್ತು ವ್ಯವಸ್ಥಿತವಾಗಿ ನಿಮ್ಮ ಬಗ್ಗೆನೂ ನಿಮ್ಮ ಬಗ್ಗೆ ಅಪಪ್ರಚಾರ ನಡೆದವ ಸಹಜದ್ರಿ. ಅವ್ರು ಉಳಿವಾಗಿ ಅವರು ಪ್ರಚಾರ ಮಾಡೋರಲ್ಲ, ಇಲ್ಲರಿ ಇವತ್ತು ನಾವು ಮುಸಲ್ಮಾನರಿದ್ದೀವಿ, ನಾಳೆ ನಿಮ್ಮ OBCಗೂ ಬರ್ತಾರೆ, ಇಲ್ಲಿ ದಲಿತರಿಗೂ ಬರ್ತಾರೆ, ಅವ್ರನ್ನ ಕೆತ್ತಾಕ್ತಾರೆ, ಕೊಲ್ಲ ಮಾಡೋ ವಿಚಾರ ಅದ ಅವ್ರದ್ದು ಅನ್ನೋಂಥ ವಿಚಾರ ಮಾತಾಡ್ತಾ ಇದ್ದಾರೆ. ನೀವು ನನಗತ್ತಿ ಪ್ರಚೋದನೆ ಮಾಡ್ತಾ ಇದ್ದಾರೆ ಅಂತ ಮಾತು ಬರ್ತಾ ಇದ್ದಾವೆ, ಕೇಳಿ ಬರ್ತಾ ಇದ್ದಾವೆ. ಒಂದು ವೇಳೆ ಇದು ಗಟ್ಟಿ ಆದರೆ ಇಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರೊಂದು ಹೊಸ ಮೂಮೆಂಟ್ ಸ್ಟಾರ್ಟ್ ಮಾಡಿಬಿಟ್ಟಾರ. ಜನಗಣತಿ ಇವತ್ತು ಸ್ವತಃ RSS ನಾಯಕ ಸಹಿತ ಗಾಬರಿ ಕೊಡ್ತಾ ಇದ್ದಾರೆ. ಇದು ನಾಳೆ ಆದರೆ ಕೆಳಜಾತಿ ಜನ ಬಿದ್ದ ಜನ ಒಂದಾದ್ರೆ ನಾವು ಮೇಲ್ವನ್ನೀರು ನಮ್ಮನ್ನು ನಾವು ರಕ್ಷಣೆ ಮಾಡಬೇಕು ಹುಟ್ಟಾಗಿದ್ದಂಥ ಈ ಒಂದು ಮೂಮೆಂಟ ನಮಗೇನು ವೈರಿ ಆಗ್ತದೆ ಏನು ಅನ್ನುವಂಥದ್ದು. ಯಾಕಂದರೆ ದೇಶವನ್ನು ಆಳುವಂಥವ್ರು ಮೇಲ್ವರ್ಣೀಯರು, ಮೇಲ್ವರ್ಗದವರು, ಮೇಲ್ವರ್ಣೀಯರು ಅಂದರೆ ಮೇಲ್ ಜಾತಿಯವರು, ಅವ್ರು ತಮಗೆ ಬೇಕಾಗುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದು ನಮ್ಮಂಥ ಅವ್ರು ದಲಿತರನ್ನ ಮತ್ತು OBCನ ಬಳಸ್ಕೊಳ್ತಾರೆ, ನಮ್ಮ ಒಳಗೆ ಬಡದಾಡಿಸ್ತಾರೆ ಮತ್ತು ಅವ್ರ ಅಧಿಕಾರ ಹಿಡ್ಕೋತಾರೆ, ಈ ವಾದವನ್ನು ಬೆಳೆಸ್ತಾ ಇದ್ದಾರೆ. ಹೀಗಾಗಿ ಉತ್ತರ ಪ್ರದೇಶ ನಿಮ್ಮದು ಒಂದು ಏನಾಗಿತ್ತಪ್ಪ ಅಂದ್ರೆ ನಕ್ಕಿಪ್ಪ ನಮ್ಮದಿನ್ನ ನಮ್ಮ ಬಿಟ್ಟು ಹೋಗೋದಿಲ್ಲ ಕೈ ಅಂತ ತಿಳ್ಕೊಂಡಿದ್ರಿ. ಉತ್ತರ ಪ್ರದೇಶ ಸಾವಕಾಶ ಜನ ಕೈ ಬಿಡ್ತಾ ಇದ್ದಾರೆ, ನಿಮ್ಮ ಕೈ ಬಿಟ್ಟು ಕೈ ಹಿಡ್ಕೊಳ್ಳಿಕ್ಕೆ ಹೆಚ್ಚಿದ್ದಾರೆ. ಇದೇ ಹಿಂಗೆ ಮುಂದುವರೆದ್ರೆ ನಾಳೆ ನಿಮಗೆ ಪರಿಸ್ಥಿತಿ ಏನ ಒಮ್ಮೆ ನೀವು ವಿಚಾರ ಮಾಡಿದ್ದೀರಿ ಅಣ್ಣ. ಹೌದು, ನಾವು ಪ್ಯೂರ್ ಆಗಿ ಹಿಂದುತ್ವ ಪ್ರತಿಪಾದನೆ ಮಾಡಿ ಸಂಘ ಪರಿವಾರದವರು ಓಪನ್ ಆಗಿ ನಾವು ಹಿಂದೂ ಒಂದೇನು ಹೇಳ್ತೀರಿ, ಹೇಳ್ರಿ ಅಡ್ಡಿ ಇಲ್ಲ. ಆದ್ದರಿಂದ ಸಿದ್ಧಾಂತ ಮೇಲಣ್ಣ ನೀವು ಇಲೆಕ್ಷನ್ ಗೆದ್ದರೇನು ಯಾವ ಸಮಯದಲ್ಲಾದರೂ ಹೇಳಿ. 2019 ಅಭಿವೃದ್ಧಿ ನಿಂತು ಮೋದಿಯವರ ಮುಖ ಇದ್ದು ಗೆದ್ದ್ರಿ, ಆದರೆ ಉಳು ಸಮಯದಲ್ಲಿ ಎಂದಾದರೂ ಗೆದ್ದಿದ್ದಿರೇನು? ಎಂಥ ಬಾಬರಿ ಮಸೀದ್ ಬಿದ್ದವರು ಆ ಸಂದರ್ಭದಲ್ಲಿ ಯಾರ್ಯಾರು ಕೈ ಮಾಡಿತ್ತು ಏನಿತ್ತು ಎಲ್ಲ ನಿಮ್ಗೆ ನಮಗೆಲ್ಲ ಗೊತ್ತಿದ್ದ ವಿಷಯ. ಅದು ಕಾನೂನು ಕೈಯಿಂದ ಅವ್ರು ತಪ್ಪಿಸ್ಕೊಂಡಿರ್ಬೋದು, ಇವತ್ತು ಅವ್ರು ಹುತಾತ್ಮರಾಗಿರ್ಬೋದು, ಆದರೆ ಒಂದು ಕಾಲಕ್ಕೆ ಇವರೆಲ್ಲ ಕಾನೂನು ಅಡಿಯಲ್ಲಿ ಸಿಕ್ಕೊಂಡವ್ರನ್ನ. ಅದರಿಂದನೇ ಅವತ್ತು ನೀವು ಗೆದ್ದ್ರೇನು ಅಧಿಕಾರ ಹಿಡಿದ್ರೇನು? ಈ ಹಿಂದುತ್ವವಾದಿಗಳಲ್ಲಿ ನಿಮ್ಮ ಪ್ರಶ್ನೆ ಮಾಡಿಕೊಡ್ರಿ ಇದನ್ನು. ಇವತ್ತು ನೀವು ಇಂಥ ಮಾಬ್ ಲಿಂಚಿಂಗು ಮತ್ತೇನು ಮಾಡಿ ಇನ್ನಷ್ಟು ನೀವು ದೂರ ಆಗ್ತಾ ಹೋಗ್ತೀರಿ.
ಸಹಜವಾಗಿ ಮೈನಾರಿಟಿ ಮತ್ತು ಆದಿವಾಸಿಗಳು ದಲಿತರು ಒಂದು ಆಗ್ತಾ ಹೋಗ್ತಾರೆ. ಈಗ ಅದು ಕಾಣಲಿಕ್ಕೆ ಅದರಲ್ಲೂ ಈ ಒಂದು ಜನಸಂಖ್ಯೆಯ ಜಾತಿ ಜನಗಣತಿ ಏನಾದರೂ ಆದರೆ ಈಗಾಗಲೇ ನಮ್ಮ ಬಿಹಾರದಲ್ಲೇ ಜೊತೆ ಕರ್ನಾಟಕದಲ್ಲೇ ಜನಗಣತಿ ಆಗಿದೆ ಜಾತಿದು. ಅದರಲ್ಲೇ ಈ ಎಲ್ಲರೂ ಕೂಡಿದರೆ 85% ಆಗ್ತಾರೆ. ಇನ್ನೊಂದು 5% ಮೇಲ್ಜಾತಿಯಲ್ಲಿಯೇ ಮೇಲ್ವರ್ಣಿಯರಲ್ಲಿಯೇ ಬಡವರು 5% ಬರ್ತಾರೆ, 90% ಆದರೆ ಅವರು. ಅದಕ್ಕೆ ಮೋದಿ ನಮ್ಮ ರಾಹುಲ್ ಗಾಂಧಿ ಅವರು ಬೆಳೆದಿದ್ದಾರೆ, 90% ನಾವು ಇದೀವಿ, 10% ನಮ್ಮನ್ನ ಆಳ್ತಾ ಇದ್ದಾರೆ, 90% ನಾವಿದ್ದೀವಿ, ಎಲ್ಲರೂ ಸರಿದಿರೋದು. ಅದಕ್ಕೆ ಜನಗಣತಿ ಮಾಡಿಸೋಣ. ಮತ್ತು ಕೋರ್ಟು ಬೇಂದ್ರೆ ಹೇಳ್ತಾ ಇದ್ದ, ನೀವು ಎಷ್ಟಿದ್ದೀರಪ್ಪ ಒ ಬಿ ಸಿ, ನಮ್ಗೆ ಹೆಚ್ಚು ಕೊಡೋದು ಕೇಳಿಕೊಳ್ಳ, ನೀವು ಎಷ್ಟಿದ್ದೀರಿ ನಮ್ಗೆ ಕೊಡ್ರಿ ಜನಗಣತಿ ತಿಳಿಸ್ಕೊಡ್ರಿ ಅಂತಾರೆ. ಹೀಗಾಗಿ ಅವ್ರಿಗೆ ಅನುಕೂಲ ಆಯ್ತದೆ, ಕಾಯ್ಕೊಂಡ್ರದ್ಗೆ ಟೈಮ್ ಮುರಿದ್ಗೆ ಹಂಗಾಗಿದ್ರಿ. ಹೀಗಾಗಿ ನೀವು ಇಂಥ ಘಟನೆ ಮಾಡೋದು, ಇದಕ್ಕೆ ಪ್ರಚೋದನೆ ಮಾಡೋದು, ಹಿಂದುತ್ವ ಪ್ರತಿಪಾದನೆ ಮಾಡೋದು, ನಾಳೆ ನಿಮಗೆ ಅಧಿಕಾರ ಸಿಗ್ತದೆ ನಿಮಗೇನು ಅನಿಸೋದೇನು? ನೀವೆಲ್ಲ ಮಾಡೋದು ಅಧಿಕಾರಕ್ಕಾಗಿ, ನಮ್ಮ ಹಿಂದೂ ಒಂದಪ್ಪ ಅದಕ್ಕಾಗಿ ಮುಸಲ್ಮಾನರು ಒಂದು ಬೇರೆ ಮಾಡೋದು, 20-80 ಒಂದು ಆಟ ಮಾಡಿದ್ರಿ. ಅದಕ್ಕೆ ನಮ್ಮ ಆದಿತ್ಯ ನಮ್ಮ ಇವರು ಆದಿ ಯೋಗಿನಾಥ್ ಅವರು ಏನಂದರು, ಹೇ ಇದು 80-20 ನಾವು ಉತ್ತರ ಪ್ರದೇಶದಲ್ಲಿ ಗೆಲ್ತೀವಿ ಅಂದರು. ಆದರೆ ಮೊನ್ನೆಯ ಲೋಕಸಭಾ ಚುನಾವಣೆಯಲ್ಲಿ ಏನಾಯ್ತು ಇದನ್ನು ಗಮನದಲ್ಲಿಟ್ಟುಕೊಂಡು ಇಂಥ ಘಟನೆ ಮಾಡಬೇಕಾಯಿತು. ಅವತ್ತು ಮಾಬಲಿಚ್ಚಿಗಾಗಲಿ ಗೋ ಮಹೋತ್ಸವದಿಂದ ಸಮಸ್ಯೆ ಮೇಲೆ ನೋಡಿದಾಯಿತು, ಮತ್ತೇನು ಮಾಡೋದಾಯಿತು. ಜೊತೆಗೆ ಅದನ್ನು ಮಾಡುವಂಥವ್ರು ಏನೋ ಧನದ ಮಹೋತ್ಸವದಿಂದ ಅವ್ರು ಹಿಡಿದು ಬಿಡುವಂಥ ಕೆಲಸಗಳು ಮಾಡೋದಾಯ್ತು. ಇವೆಲ್ಲ ಭವಿಷ್ಯದಲ್ಲೇ ನೀವು ಅಧಿಕಾರದಿಂದ ನಿಮ್ಮನ್ನು ದೂರ ಸರಿಸೋದಕ್ಕೆ ಕಾಂಗ್ರೆಸ್ ಅಥವಾ ರಾಹುಲ್ ಗಾಂಧಿ ಅವರಿಗೆ ಅನುಕೂಲ ಹೆಚ್ಚಾಗ್ತದೆ. ಇನ್ನುಳಿದ ಪ್ರಾದೇಶಿಕ ಪಕ್ಷಗಳು ಅದೇ ಐಡಿಯಾಲಜಿ ಬಿದ್ದಾವ. ಇವತ್ತು SP ತೊಗೊಳ್ರಿ, ಅವರು ಅದಾರ. BSP ತೊಗೊಳ್ರಿ, ಅವರವ್ರ ಇದ್ದಾರೆ. ಮುಂದೆ RJD ತೊಗೊಳ್ರಿ, ಅವರವ್ರ ಇದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ತೊಗೊಳ್ರಿ, ಅವರವ್ರ ಇದ್ದಾರೆ. ಎಲ್ಲಿ ಹೋಗ್ತೀರಿ ಹೋಗ್ರಿ ನೀವು? ಅವ್ರು ಇವತ್ತು ಮತ್ತೆ ಜಾತಿ ರಾಜಕಾರಣ ಮಾಡ್ತಾ ಇದ್ರು. ಒಂದು ಕಾಲಕ್ಕೇನೋ ಕಾಂಗ್ರೆಸ್ ಅದ್ರ ಬಗ್ಗೆ ಲಕ್ಷ ಹಾಕಿರಲಿಲ್ಲ, ಯಾಕಂದರೆ ಸ್ವತಂತ್ರ ಹೋರಾಟದ ಚಾರಿತ್ರೆ ಅವ್ರ ಹಿಂದಿತ್ತು. ಮತ್ತು ಕೆಲವೊಂದು ದಿವಸ ಆರಂಭದಲ್ಲಿ ಇಂದಿರಾ ಗಾಂಧಿ ಅವರು ಒಳ್ಳೆ ಕೆಲಸ ಮಾಡಿದರು, 20-point ಪ್ರೋಗ್ರಾಮ ಜೊತೆಗೆ ಭಾಳ ದೊಡ್ಡ ಕೆಲಸ ಮಾಡಿದ್ದು ಇಂದಿರಾ ಗಾಂಧಿ ಅವರು. 10 Act ಕೂಡುವವನೇ ಭೂಮಿ ಒಡೆಯ, ಅದ್ರ ಜೊತೆಗೆ ಬ್ಯಾಂಕರ್ ರಕ್ಷಕರು. ಇವೆಲ್ಲದರಿಂದಾಗಿ ನೆಹರೂರ ಇತಿಹಾಸದಿಂದಾಗೆ ಗಾಂಧೀಜಿಯವ್ರ ಇತಿಹಾಸದಿಂದಾಗೆ ಕಾಂಗ್ರೆಸ್ನ ನೀವು ಸೋಲಿಸ್ಬೇಕಾದ್ರೆ ಎಷ್ಟು ವರ್ಷ ತೊಗೊಂಡಿದ್ರಿ? ಈಗೇನೋ ಗೆದ್ದರೆ ಅದು ಅಭಿವೃದ್ಧಿ ಹೆಸರ ಮೇಲೆ ನಮ್ಮ ಮೋದಿಯವ್ರಿಗೆ ಗೆದ್ದರು. ಮತ್ತು 10 ಏನು ಮಾಡಿದ್ರಿ ನೀವು? ಅಭಿವೃದ್ಧಿ ಅಂತೆ ಆಗಲಿಲ್ಲ, ಉದ್ಯೋಗ ಯಾರೂ ಸಿಗಲಿಲ್ಲ, ಬೆಲೆ ಅರಿಗೆ ಮ್ಯಾಲೆ ಇರೋದು ನಿಲ್ಲಲಿಲ್ಲ, ಬಡವ ಹಸುವು ಸಾಯಿ ತಪ್ಪಲಿಲ್ಲ, ಸ್ವಚ್ಛ ನೀರು ಸಿಗಲಿಲ್ಲ, ಶಿಕ್ಷಣಕ್ಕೂ ಮೊದಲ ಸಿಗಲಿಲ್ಲ. ಎಲ್ಲ ತುಟ್ಟಿ ವ್ಯಾಪಾರಿಕರನ್ನು, ಶಿಕ್ಷಣ ವ್ಯಾಪಾರಿಕರನ್ನು, ವೈದ್ಯಕೀಯ ವ್ಯಾಪಾರಿಕರನ್ನು, ಆರೋಗ್ಯ ವ್ಯಾಪಾರಿಕರನ್ನು ಅಭಿವೃದ್ಧಿ ಹೆಸರ ಬರೋ ರೋಡ್ ತಯಾರು ಮಾಡ್ಕೊಳ್ಳೋದು, ಅದು ಕಳಪೆ ಕಾಮಗಾರಿ ರೋಡ್ಗಳು, ಬ್ರಿಡ್ಜ್ಗಳು ಎಲ್ಲ ತಯಾರು ಮಾಡಿ ದುಡ್ಡು ಎಲ್ಲದರೂ ಹೊಡೆದ ಹೊಡೆದು ಎಲೆಕ್ಟ್ರಲ್ ಬಾಂಡ್ ಮೂಲಕ ದುಡ್ಡು ಹೊಡೆದ ಹೊಡೆದು ಅರ್ಧ ನಮಗೆ ಅರ್ಧ ನಿಮಗೆ ಕಾರ್ಪೊರೇಟ್ ನಮಗೆ ನಿಮಗೆ ಹಂಚ್ಕೊಂಡು ಹೋಗಿಬಿಡೋದು ಇದೆಲ್ಲ ಮಾಡಿ. ಇವತ್ತು ನೀವೇ ಅಂತ ಬಂದದಪ್ಪ, ಇವತ್ತು BJP ಮತ್ತು RSS ಸ್ವತಃ ಇವತ್ತು ಭಯ ಪಡ್ಲಿಕ್ಕತ್ತದ. ಅಂಥ ಸಂದರ್ಭದಲ್ಲಿ ಮತ್ತೆ ಇದೊಂದು ಹೊಸದು ಯಾಕೆ ಶುರು ಮಾಡ್ತಾ ಇದ್ದೀರಿ ಅಂತ, ಲವ್ ಜಿಹಾದ್ ಮತ್ತು ಗೋಮಾಂಸ ಇನ್ನು ಹೊಂದಿಸ್ಕೊಂಡು ಹೋಗುವಂಥದ್ದು ಅನಿವಾರ್ಯ ಇದ್ದದ್ರಿ, ಇದು ಕಾನೂನು ಅನಿವಾರ್ಯ. ಹೌದು, ಗೋ ಮಹೋತ್ಸವದ ಕಾನೂನು ಇದು, ಕಾನೂನು ಡೈಲಿ ಕೊಡ್ರಿ ಅವ್ರಿಗೆ. ನೀವು ಇದನ್ನು ಗೋ ರಕ್ಷಕರಾಗಿ ನೀವು ಸ್ವತಃ ಕಾನೂನು ಕೈ ತೊಳಲಿಕ್ಕೆ ಹೋಗ್ಬೇಡ್ರಿ. ಇದು ನಿಮ್ಮ ಉಳಿವಾಗಿ ಹೇಳುವಂಥ ಮಾತು ಇದು. ನಮಗೆ ನೀವೇನು ಮಾಡಿದ್ರು ಕಾನೂನು ಅದು, ಅವ್ರು ಕಾನೂನು ಪ್ರಕಾರ ಹೋಗ್ತಾರೆ, ಅವರು ಹೋರಾಟ ಮಾಡ್ತಾರೆ. ನೀವೆಷ್ಟು ಹೋರಾಟ ಮಾಡ್ತಿರೋ, ನೀವೆಷ್ಟು ಜನರು ಮುಟ್ಟಕ್ಕೆ ಪ್ರಯತ್ನ ಮಾಡ್ತಿರೋ ಅವರು ಅಷ್ಟು ಪ್ರಯತ್ನ ಮಾಡ್ತಾರೆ, ಅದು ನಿಮಗೆ ಕೆಲಸ ಬರ್ತದೆ. ಜೊತೆಗೆ ಇವತ್ತು ಅವ್ರಿಗೆ ರಾಹುಲ್ ಅನ್ನುವಂಥ ದೊಡ್ಡ ಶಕ್ತಿ ಬಂದುಬಿಟ್ಟದೆ. ಕಾಂಗ್ರೆಸ್ ಅಲ್ಲರಿ ರಾಹುಲ್, ಇಡೀ ದೇಶ ಮುಸುತ್ತಾಗಿದ್ದಾರೆ ಇವತ್ತು. ಇವತ್ತು ಇಡೀ ಹಿಂದುಳಿದವರು ದಲಿತರಿಗೆ ನೋಡಿರಿ, ಉತ್ತರ ಪ್ರದೇಶದಲ್ಲಿ ಯಾರು ನಂಬಿದ್ರು ಅವರು? ಎಷ್ಟು ಸೀಟುಗಳಿದ್ದು ಉತ್ತರ ಪ್ರದೇಶದ ಕಾಂಗ್ರೆಸ್, ಇವಾಗ ಎಷ್ಟಾಗಿದಾವೆ? ಇವತ್ತು ದಲಿತರ ಸಿದ್ಧಾರ್ಗಳು ಹೋಗ್ತಾ ಇದ್ದಾರೆ, ಯಾಕಂದ್ರೆ ಮಾಯಾವತಿಯಲ್ಲಿ ಗಾಯಬಾದ್ರು ಅವರು ಲೀಡರು. ಮುಂದೆ SP ನಮ್ಮ ಮುಲಾಯಂ ಸಿಂಗ್ ಯಾದ್ರ ಮಗ ಅಖಿಲೇಶ್ ಯಾದವ್, ಅವ್ರ ಮೇಲೆ ಅವ್ರಿಗೆ ವಿಶ್ವಾಸ ಇಲ್ಲ. ಹೀಗಾಗಿ ಇವತ್ತು ನಿಧಾನಕ್ಕೆ ರಾಹುಲ್ ಗಾಂಧಿ ಅವ್ರದ್ದೆಲ್ಲ ಮಸೀಹ ದೈವ ಆಗಿರ್ಗಿದ್ದಾರೆ. ಇವತ್ತು ಇಂಥ ಪ್ರಶ್ನೆ ಮಾತು ತಪ್ಪು ಮಾಡಿದರೆ ಮತ್ತು ಅವ್ರು ಬೆನ್ನುತ್ತಾರೆ. ಇವತ್ತು ಸ್ಟ್ರಾಂಗ್ ಆಗಿದ್ದಾರೆ ವಿರೋಧ ಪಕ್ಷದವರು. ಕಳೆದ 10 ಏನೂ ಆಯಿತು ಆಯಿತು, ವಿರೋಧ ಪಕ್ಷಗಳು ವೀಕ್ ಇದ್ದವು, ಹೆಂಗೆ ಹೊಡೆದ್ರೆ ಗಾಡಿ, ಅದಕ್ಕೆ ಅವರು ಮೋದಿಯವ್ರು ಜೈ ಅಂದರು. ಅದರಿಂದಾಗಿ ಮೋದಿಯವ್ರಿಗೆ ಎಷ್ಟು ಲಾಭ ಆಯಿತು, ಆದ 10 ಅಂತೂ ಪ್ರಧಾನಿ ಆದರು. ಆದರೆ ಮುಂಬರುವ ದಿನದಲ್ಲೇ BJP ಪೂರ್ಣವಾಗಿ ನೆಲ ಕೈ ಹೋಗಿಬಿಟ್ಟದೆ ಇವತ್ತು. ಯಾಕಂದರೆ ಸ್ವತಃ ಮೋದಿಜಿಯವರನ್ನ ತಮ್ಮ BJPಯಲ್ಲಿಯೇ, ತಮ್ಮ ಬಜರಂಗ ದಳದಲ್ಲಿಯೇ, ತಮ್ಮ ಸರ್ವ ಸಂಘ ಪರಿವಾರದಲ್ಲಿಯೇ ಅನೇಕ ಲೀಡರ್ಗಳನ್ನು ಮನೆ ಕಳಿಸಿಬಿಟ್ರು. ಈಗಿದ್ದಂಥ BJP ಲೀಡರ್ಗಳು ಸರಿ ಸಾಕಷ್ಟು ಜನರ ಬದಿ ಸರಿಸಿದ್ರು ಅವರು. ಈಗ ಏನಿದ್ರು ಅವರಿಬ್ಬರ BJP ಒಬ್ಬರು ಮೋದಿ ಅವರು, ಇನ್ನೊಬ್ಬರು ಶಾರ್ ಅವರು. ಅಂದಾಗ
ಇವರು ಎಷ್ಟು ವರ್ಷ ಇದು ಭಾಳ ಮುಖ್ಯ ಇದೆ. ಈಗಾದ್ರೆ 75 ಸಮೀಪ ಬಂದಿದ್ದಾರೆ ಮೋದಿಯವರು, ಇನ್ನೆಷ್ಟು ವರ್ಷ ಬದುಕ್ಬೋದು? ಶಾರ್ ಅವರು ಎಷ್ಟು ವರ್ಷ ಬದುಕ್ಬೋದು? ಇನ್ನೂ ಎಷ್ಟು ವರ್ಷದ ಬಿ ಜೆ ಪಿ ಆಳ್ಬೋದು? ಯಾಕೆ ಇನ್ನೊಬ್ಬರು ಲೀಡರ್ ಇಲ್ಲರಿ, ಅವರಿಬ್ಬರು ಬಿದ್ದು ಆದ್ರೆ ಬಿದ್ದು ಹೋದ್ರೆ ಬಿಟ್ಟು ಹೋದ್ರೆ ಯಾರದಾರ ಇನ್ನೊಬ್ಬರು ಲೀಡರ್ ಬೆಳೆಸ್ತಾ ಇಲ್ಲ. ನಿಮ್ಮ ತಲೆ ಕೇವಲ ಏನು ಹಾಕಿಬಿಟ್ಟಿದಾರಪ್ಪ ಅಂದರೆ ಗೋಮಾಂಸ ಯಾರ್ತಿರ್ತಾರೆ, ಸಂಸ್ಥೆ ಬಂದು ಹೊಡಿತಾ ಹೋಗ್ತೀರಿ, ಮಾಡ್ತಾ ಹೋಗ್ತೀರಿ. ಆದ್ದರಿಂದ ಬಿ ಜೆ ಪಿಗೆ ಹೊಡೆದು ಬಿಡ್ತದೆ, ನಿಮಗೆ ಹೊಡೆದು ಬಿಡ್ತದೆ. ಈ ಹುಂಬತನದಲ್ಲ, ಬಜರಂಗ್ ದಳದ್ದು, ರಾಮಸೇನದ್ದು, ಮತ್ತಾರದ್ದು ಇವೆಲ್ಲ ಹುಂಬತನಗಳು ನಿಮಗೆ ವೈರಿ ಆಗ್ತವೆ ವಿನಃ ಇವೇ ನಿಮ್ಗೆ ಒಂದೇನು ಮಿತ್ರ ಆಗಲಿಕ್ಕೆ ಇನ್ನು ಮುಂದಿನ ದಿನದಲ್ಲಿ ಸಾಧ್ಯ ಇಲ್ಲ. ಏನೇ ಲಾಸ್ಟಿಗೆ ನೀವು ಮುಟ್ಟಿದ್ದನ್ನು ಭಾಳ ಏನು ನೀವು ಎತ್ತರ ಹಂತ ಬಂದುಬಿಟ್ಟಿದ್ರಿ. ಇವತ್ತು ಮೋದಿಯವ್ರ ಕಾಲದಲ್ಲಿ ಏನು 10 ವರ್ಷ ನೀವು ರಾಜ್ಯ ಆಳಿದಿರಿ, ಅದು ನಿಮ್ಮ ದೊಡ್ಡ ಸೋರ್ನ ಯುವ ಅನ್ರಬೇಕು ನಿಮಗೆ ನೀವು ಎಂಥ ಕರಾರಿಲ್ಲ. ಆದರೆ ಇನ್ನು ಮುಂಬರೋ ದಿನದಲ್ಲೇ ಇದು ಭಾಳ ಕಷ್ಟ ಆಗ್ತದೆ. ನಿಮ್ಮನ್ನೆಲ್ಲರೂ ಅಪರಾಧಿಗಳು ಅನ್ನುವಂಥ ದೃಷ್ಟಿಯಿಂದ ನೋಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಇಲ್ಲಿವರೆಗೆ ನೀವೆಲ್ಲರೂ ಏನಪ್ಪ ಹಿರುಗಳಿದ್ರಿ, ಇದನ್ನು ಮಾಡಿದವ್ರು ಏನಪ್ಪ ಹಿಂದೂ ಧರ್ಮ ಉಳಿಸ್ಲಿಕ್ಕಿದ್ದಾರೆ, ಲವ್ ಜಾಬ್ ಮಾಡ್ಲಿಕ್ಕಿದ್ದಾರೆ, ಹಿಂದೂ ಧರ್ಮ ಉಳಿಸಾ ಇದ್ದಾರೆ, ಬೆಳೆಸಾ ಇದ್ದಾರೆ, ಗೋಮಾಂಸನ ಉಳಿಸ್ತಾ ಇದ್ದಾರೆ, ಗೋವುಗಳನ್ನ ಉಳಿಸ್ತಾ ಇದ್ದಾರೆ, ಗೋ ರಕ್ಷಕರು, ಈ ದೇಶ ರಕ್ಷಕರು ಅಂತ ನಿಮಗೆಲ್ಲರೂ ಇಲ್ಲಿವರೆಗೆ ಒಂದು 10 ವರ್ಷದಿಂದ ಅದು ಕಳೆದ ಒಂದು 2 ದಶಕದಿಂದ ನಿಮ್ಮನ್ನು ಹೊಳಿತಾ ಬಂದಿದ್ದಾರೆ. ಇನ್ನೂ ಆ ಪರಿಸ್ಥಿತಿ ಇಲ್ಲ. ಜಾತಿ ಗಣತಿ ಆಗ್ತಂದ್ರೆ ನಿಶ್ಚಿತವಾಗಿಯೂ ದಲಿತರು ಒ ಬಿ ಸಿ ಅವರು ಹೆಚ್ಚಾಗಿಬಿಡ್ತಾರೆ, ಅವ್ರ ಜೊತೆ ಮೈನಾರಿಟಿ ಕೂಡಿಬಿಡ್ತಾರೆ. ಹಾಗೆ ನೀವೇನು ಮಾಡೋರು? ಇಲ್ಲಿ ಪ್ರಯತ್ನ ಮಾಡಿದ್ರು ಮೋದಿಯವರು ಸ್ವತಃ ನಮ್ಮ ಶಾರ್ ಅವರು ಓಪನ್ ಆಗಿ ಹೇಳಿದರು, ಏನು ಒ ಬಿ ಸಿ ಪ್ರೈಮ್ ಮಿನಿಸ್ಟರ್ ಇವರು ಫಸ್ಟ್ ಟೈಮ್ ಆದರು ಅಂತೇಳಿ ಮೋದಿಯವ್ರಿಗೆ. ಪ್ರೈಮ್ ಮಿನಿಸ್ಟರ್ ಆದರೆ ಇಡೀ ಒ ಬಿ ಸಿ ಉದ್ಧಾರ ಅಂತೇಳಿ ಜನ, ಅವರಲ್ಲೂ ಬಡತನದ, ಅವರಲ್ಲೂ ನಿರುದ್ಯೋಗ ಅದ, ಅಲ್ಲೂ ಅವರಲ್ಲೂ ಹೊಸ ಅದ, ಅವರಲ್ಲೂ ಅತಂತ್ರ ಕಾರ್ಮಿಕರು. ಗೊತ್ತದ ನಿಮ್ಮ ಕಾರ್ಮಿಕರ ಪರಿಸ್ಥಿತಿ ಏನಾಗಿದೆ ಅಂತೇಳಿ. ಏನಪ್ಪ ಅಂತಂದರೆ ಕಾಂಟ್ರಾಕ್ಟ್ ಲೇಬ್ರರ್ಸ್, ಕಾಂಟ್ರಾಕ್ಟ್ ಮಾಡೋ ಲೇಬ್ರರ್ಸ್ ಇವತ್ತು ನಾವು ಬೇಕಪ್ಪ ಒಂದು 10 ಆಳು 90 ತೊಗೊಂಬರ್ತಾರೆ, ಒಂದು ಆಳಿಗೆ 300-500 ಸಾವಿರ ಹೇಳ್ತಾರೆ, ಅವ್ರಿಗೆ 300-400 ಕೊಡ್ತಾರೆ, ಒಂದು ನಡಿಕೆನೂ ಹೊಡ್ಕೊಂಡು ಹೋಗಿಬಿಡ್ತಾರೆ, ಅವ್ರಿಗೆ ಪರ್ಮನೆಂಟ್ಲಿ ಏನೂ ಇಲ್ಲ. ಹೀಗಾಗಿ ಈ ಅಸಂಘಟಿತ ಕಾರ್ಮಿಕರು ಇವತ್ತು ಬಡತಂದ್ರೆ ಒದ್ದಾಡ್ತಾ ಇದ್ದಾರೆ, ಸಾಕಾಗಿ ಹೋಗಿದವ್ರಿಗೆ. ನೀವು ಕೊಡು ಮೋದಿಯವರ 5 ಕೆಜಿ ಅಕ್ಕಿ ಎದಕ್ಕೂ ಸಾಲೋದಿಲ್ಲ, ಒಬ್ಬಗ ಎರಡು ಬರ್ತದ್ರಿ ನೀವು ಹೇಳೋಣ 5 ಕಿಲೋ ಅಕ್ಕಿ ರೈತಗೆ 1-2 ಸಾವಿರ ಕೊಡ್ತೀರಿ 4 ತಿಂಗಳಿಗೆ. ಇವತ್ತು ಮಾರ್ಕೆಟ್ ಹೆಂಗದ ರೀ? 1,000 ರೂಪಾಯಿ ಹೋದ್ರೆ ಒಂದು ಸಣ್ಣ ಚೀಲ ತುಂಬಿಕೊಡ್ಬೋದು ನಿಮ್ಗೆ ಸಂತಿ 50-60 ರೂಪಾಯಿ ಕಿಲೋ. ಏನಪ್ಪ ಅಕ್ಕಿ 50-60 ಕಿಲೋ, ಜೋಳ ಗೋಂಜಾಳ 30-40 ಕಿಲೋ, ಗೋಧಿ 40-45, ಯಾವ ಸೂತ್ರ ತೋರಿ ಎಲ್ಲ ತುಟ್ಟ 20 ರೂಪಾಯಿ ಕೆಳಗೆ ಯಾವುದು ಸಿಗುವುದಿಲ್ಲ ನಿಮ್ಗೆ ಮಾರ್ಕೆಟ್ಗೆ ಹೋದ್ರೆ. ಬಾಜಿತರಾಗ ಹೋದ್ರೆ ಉಳ್ಳಾಗಡ್ಡಿ 60-70 ರೂಪಾಯಿ ಕಿಲೋ, ಬೆಳ್ಳುಳ್ಳಿ 400 ರೂಪಾಯಿ ಕಿಲೋ, ಏನ್ರಿ ಇದೆಲ್ಲ ಎಲ್ಲಿ ಬಂದು ಹಚ್ಚದ ನಿಮಗೆ? ಹೀಗಾಗಿ ಇವತ್ತು ಜನ ಮೋದಿಯವ್ರನ್ನ ಬಿಟ್ಟು ಓಡಾಕೈತಾರೆ. ಈಗ ಈ ಪರಿಸ್ಥಿತಿ ಮಾತ್ರ ಇಂಥ ತುಂಬಿ ಮಾಡಿದ್ರೆ ಅಂದರೆ ಪಾಪ ಮುದುಕವನ್ನು ಮುಂಬೈದೊಳಗೆ ಯಾವುದದು ಮುಂಬೈದ ಒಂದು ಯಾವುದೋ ರೈಲ್ವೆಯಲ್ಲಿ ಈಗೇನೋ ಮಾಂಸ ಬೆಳೆತಾಳ ಮಾಂಸ ಹೋಗ್ತಿರ್ಬೇಕು, ಅದು ಗೋ ಮಾಂಸ ಸಂಶಯ ಬಂದು ಪಾಪ ಮುದುಕಿನ ಕಾಟಿದ್ದಾರೆ. ಅದು ಇದ್ದು ಬಿದ್ದವ್ರಿಗೆಲ್ಲ ನೋವು ಅನ್ನಿಸುತ್ತಿಲ್ಲರಿ ಅದು. ಹಾಗೆ ಇನ್ನೂ ಅನೇಕ ಕರ್ನಾಟಕದಲ್ಲಿ ಸಾಕಷ್ಟು ಆಗ್ತಾಯಿದ್ದಾವೆ. ಯಾವುದೋ ಗಾಡಿ ಪಾಪ ಜನ ಹೋಗ್ತಿರ್ತಾರೆ ಯಾವುದೋ ಕಾರಣಕ್ಕೆ, ಹಿಡಿದಾರ ಪಟ್ ಪಟ್ ಬಡಿದಾರ ಜಗಳ ಸುರು ಏನು ಹಾಕಿ ಬಡದಾರ್ದು ಹೆಚ್ಚಿಡ್ಬೇಕು ಕೆಲವು ಕುಲನೂ ಆಗ್ತಾವ. ಹೀಗಾಗಿ ಜನ ನಿಮ್ಮಿಂದ ನಿಮ್ಮನ್ನು ನೋಡಿ ದೂರ ಹೊಡ್ಲಿಕ್ಕಿದ್ದಾರೆ. ಇವು ಗುಂಡಾಗಳಪ್ಪ ಇವರು ಅಂತೇಳಿ ಗೂನ್ಸ್, ಮತ್ತಿದೊಂದು ರೀತಿ ಗುಂಡಾಗಿರಲೇ ಇದು. ಅದಕ್ಕೆ ಕಾನೂನು ನಿಮ್ಮ ಕೈಗೆ ಇಟ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ, ಕಾನೂನು ಕೈ ಸಿಗಿಸ್ರಿ ಅವ್ರನ್ನ. ನಿಮ್ಗೆ ಅಷ್ಟು ಕಾನೂನು ಅದ, ಅವ್ರಿಗೆ ಪೊಲೀಸ್ಗೆ ಬೆನ್ನತ್ತಿ ಮಾಡಿಸ್ರಿ. ಅದು ಮಾಡಿದ್ರೆ ಒಂದು ರೀತಿ ಹೌದಪ್ಪ ಕಾನೂನು ಅಡಿಯೊಳಗಿದ್ದಾರೆ, ಲೀಗಲಿ ಕರೆಕ್ಟ್ ಇದ್ದಾರೆ ಅಂತ ಆಗ್ತದೆ. ಮತ್ತು ಇನ್ನು ಗೋಮಾಂಸ ಇದರ ಬಗ್ಗೆ ಅದೇನು ಚರ್ಚೆ ಮಾಡೋ ವಿಷಯ ಇಲ್ಲ. ಈಗ ನೀವೇನು ಹೇಳಿದ್ರೆ ಕೇಳೋದಿಲ್ಲ, ಆ ಕೇಳೋ ಮಟ್ಟದಲ್ಲೂ ನೀವಿಲ್ಲ. ಆದರೆ ಅಧಿಕಾರ ಹಿಡಿದಕ್ಕೆ ಮಾತ್ರ ಈ ಗೋ ರಕ್ಷಕರು ಒಂದೇನಪ್ಪ ಅಂದರೆ ಅಡ್ಡು ಗೋಡೆ ಆಗ್ತಾರೆ. ಮೋದಿಯವ್ರಿಗಾಗಿರ್ಬೋದು, ಆರ್ ಎಸ್ ಎಸ್ಗಾಗಿರ್ಬೋದು, ಆರ್ ಎಸ್ ಎಸ್ದವರು ಇವತ್ತು ತಮ್ಮ ಚೇಂಜ್ ಮಾಡ್ಕೊಳ್ಳೇಬೇಕಾಗಿದೆ. ಯಾಕಂದರೆ ಇವತ್ತು ರಾಹುಲ್ ಗಾಂಧಿ ಅವರು ಮೇನ್ ಟಾರ್ಗೆಟ್ ಮಾಡಾಕಿದ್ದು ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರ. ಹೌದು, ಸರಿ ಅದ, ಅವ್ರದ್ದು ಕರೆಕ್ಟ್ ಜಜ್ಮೆಂಟ್ ಮಾಡಿದ್ದಾರೆ. ಇವ್ರು ಹೆಂಗೆ ಹೊಡಿದಂದರೆ, ಇವರು ಈ ಒಂದು ಹಿಂದೂ ನೆಪದಲ್ಲೇ ಒ ಬಿ ಸಿ ಮತ್ತು ದಲಿತರ ನಮ್ಮ ಕಡೆ ತೊಳಗಿದ್ದಾರೆ, ಅವರನ್ನು ನಮ್ಮ ಕಡೆ ಹಾಕ್ಬಿಡೋಣ ಅಂತೇಳಿ ಈಗ ರಿಸರ್ವೇಷನ್ ಎಲ್ಲರಿಗೂ ಎಲ್ಲರೂ ಎಷ್ಟು ಅದಲ್ಲ ಅಷ್ಟು ಪ್ರಮಾಣದಾಗ ಅವ್ರಿಗೆ ಕೊಟ್ಟು ಬಿಡೋರಪ್ಪ. ಹಿಂಗೇನು ಆದಪ್ಪ ಅಂತಂದರೆ ಮೇಲ್ವರ್ಣೀಯ ಜನ್ಯ ಜಾತಿಗಳಿರು ಎಷ್ಟಪ್ಪ 5% 6% 8% ಭಾಳ ಆದ್ರೆ ಅವ್ರಿಗೆಲ್ಲ ಏನಾಗಿಬಿಡುತ್ತಪ್ಪ ಅಂತಂದ್ರೆ ಈ ಮೇಲ್ವರ್ಣೀಯ ಜನ್ಯ ಜನರಿಗೆ ಈ ಏನು ಅವರು ಎಷ್ಟು ಪ್ರಮಾಣದಲ್ಲಿ ಇದ್ದಾರೆ ಇಡೀ ದೇಶದ ಬ್ರಾಹ್ಮಣರು 3% ಇದ್ದಾರೆ, ಬ್ರಾಹ್ಮಣರಿಗೆ 3% ಕೊಟ್ಟರಪ್ಪ ಅವ್ರು ರಿಸರ್ವೇಷನ್, ಅದಕ್ಕೆ ಇಲ್ಲ. ಎಲ್ಲರೂ ಹಿಂಗೆ ರೀ, ಜೈಂಟ್ ಎಷ್ಟು ಇದಾರಪ್ಪ 1.1 ಕೆಳಗೆ ಅದಾರೆ ಅವ್ರಿಗೆ ಎಷ್ಟು ಕೊಟ್ಟುಬಿಟ್ರಪ್ಪ.
ಕ್ರಿಶ್ಚನ್ಸ್ ಎಷ್ಟಿದ್ದಾರೆ, ಹಾಂ ಎಷ್ಟಿದಾರೆ, ಮುಸ್ಲಿಮ್ಸ್ ಎಷ್ಟಿದ್ದಾರೆ, 15% ಇದ್ದಾರೆ, ಅಥವಾ 14% ಕೊಟ್ಬಿಟ್ರಪ್ಪ. ಈ ರೀತಿಯಾಗಿ ಇನ್ನೂರು ಜಾತಿಯವ್ರು ಎಷ್ಟು, ಈ ಲಿಂಗಾಯತ ಎಷ್ಟು ಪರ್ಸೆಂಟ್ ಅದಪ್ಪ ಕರ್ನಾಟಕದ, ಅಷ್ಟು ಕೊಟ್ಬಿಡ್ರಪ್ಪ, ಒಕ್ಕಲಿಗರು ಎಷ್ಟಿದಾರಪ್ಪ, ಅಷ್ಟು ಪರ್ಸೆಂಟ್ ಕೊಟ್ಬಿಡ್ರಪ್ಪ ಅಂದಾಗ ಈ ರೀತಿ ಡಿವೈಡ್ ಆಗಿಬಿಡ್ತಪ್ಪ ಅಂತಂದರೆ ಸಹಜವಾಗಿ ಹಿಂದೂನವರ ಒಂದು ಪ್ರಶ್ನೆ ಬರೋದಿಲ್ಲ. ಅವ್ರವ್ರಿಗೆ ಅಧಿಕಾರ ಸಿಕ್ಕೊಂಡು ಅವ್ರಾಗ ನಿಮ್ಮ ದುಡ್ಡು ಬರ್ತಾರೆ ರೀ, ನಾವು ನಿಮ್ಮ ಬಿಡು ಬರ್ತೀವ್ರಿ, ನಾವು ನಮ್ಮನ್ನ ಎತ್ಕೊಳ್ಳಿರ್ತಾರೆ ಬರೋದಿಲ್ಲ, ನಿಮ್ಮನ್ನ ಓಡ್ತಾರೆ. ಅದೇಲ್ಲಪ್ಪ, ನಾವು ಆರಾಮಿದ್ದೀವಿ, ನಮ್ಮ ಮನೆಯೊಳಗೆ ನಮ್ಮ ರಿಸರ್ವೇಷನ್ ಸಿಕ್ತು, ನಮ್ಮ ಉದ್ಯೋಗ ಸಿಕ್ತು, ಪಾಲ್ ಸಿಕ್ತು ಅಂತಾರೆ. ಪಾಲ್ ತೊಗೊಂಡು ಹೋದಂಥ ಅಂತಂಬರು ಎಂದಾದರೂ ಒಂದದ ನೋಡಿರಿ ನೀವು ಜಗತ್ತಾಗ, ಒಮ್ಮೆ ಪಾಲ್ ತೊಗೊಂಡು ಆಸ್ತಿ ಬರೆಸ್ಕೊಂಡು ಹೋದಪ್ಪ ಅಂದ್ರೆ ಮತ್ತೆ ಬರ್ತಾನೆ ನಿಮ್ಮ ದುಡಿಯವ ಅಣ್ಣ ತಮ್ಮ ಬೇರೆ ಬೇರೆ ಅದು ಎಲ್ಲ ಸುಮ್ಮನೆ ಸತ್ತಾಗ ಹುಡಿದಾಗ ಮಾಡಿದಾಗ ಮದುವೆ ಮಾಡಿದಾಗ ಬರ್ತಾರೆ, ಕೂಡ್ತಾರೆ, ಮಾತಾಡ್ತಾರೆ, ಹೋಗಿಬಿಡ್ತಾರೆ. ಅವರು ಯಾರು ಏನು, ನಾವು ಯಾರು ಏನು, ಹಂಗಾಗ್ತದೆ ಇದು. ಅದಕ್ಕೆ ಇವತ್ತು ಇಂಥ ಒಂದು ಈಗಾಗಲೇ ನೀವು ತಂದುಕೊಂಡಿದ್ದೀರಿ ಆ ಪರಿಸ್ಥಿತಿಯನ್ನು ಕಳೆದ 10 ವರ್ಷಗಳಿಂದ. ಜನ ನಿಮ್ಮ ಮೇಲೆ ಏನು ವಿಶ್ವಾಸ ಇಟ್ಟು ಆರಿಸಿದ್ರೆ ಆಡಿದಾಗ 14 ನೆನಪು ಮಾಡ್ಕೊಳ್ರಿ, 2014 ನಿಮ್ಮನ್ನ ಆಯ್ಕೆ ಮಾಡಿದಾಗ ಕಾಂಗ್ರೆಸ್ ಸರ್ಕಾರ ಪೂರ್ತಿ ಭ್ರಷ್ಟ ಆಗಿತ್ತು, ಜನರಿಂದ ದೂರ ಸರಿತು, ಬೆಲೆ ಏರಿಕೆ ಭಾಳಷ್ಟು ಇತ್ತು, ಜನ ಹಸಿರಿನ ಒದ್ದಾಡ್ತಾ ಇದ್ದರು, ಹೀಗಾಗಿ ಮತ್ತು ನಿರುದ್ಯೋಗದ ಸಾಕಷ್ಟು ಇತ್ತು. ಇಂಥ ಸಂದರ್ಭದಲ್ಲಿ ಮೋದಿ ಅವರು ಎಷ್ಟು ಮಾತಾಡಿದ್ದಾರೆ ರೀ, ಅವರು ಮಾತುಗಳು ನೆನಪಿಸ್ಕೊಂಡ್ರೆ ತೆರವಾಗಿರಿ. ಇವತ್ತಿನ ಆವತ್ತಿನ ಘಟನೆಗಳನ್ನು ಇವತ್ತು ತಿರುಗಿ ಹಾಕೋದಷ್ಟೇ ಅಲ್ಲ, ಆವತ್ತಿನ ವೀಡಿಯೋಗಳನ್ನು ತೆಗೆದು ನೋಡ್ರಿ ಯಾವ ರೀತಿ ಮಾತಾಡಿದ್ದಾರೆ. 2014 ಪೂರ್ವದಲ್ಲೇ ಒಂದು ಕಡಿಮೆ ಒಂದು ದಶಕ ಮಾತಾಡಿದ್ದಾರೆ ಈ ಇಡೀ ಕಾಂಗ್ರೆಸ್ಸನ್ನು ಏನು ಹೊತ್ತು ಹೊರತಾರೆ, ಕಡೆಗೆ ಯಾವ ಪ್ರಮಾಣಕ್ಕೆ ಬಂದು ಮಾತಾಡಿದ್ರೆ ಅವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀನಿ ನಾನು, ಎಲ್ಲಿ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ, ಪ್ರತಿ ಬಡವನಿಗೆ 15 ಲಕ್ಷ ಅವ್ರ ಖಾತೆ ಹೋಗಿ ಬಿಡೋಂಗೆ ಮಾಡ್ತೀನಿ, ವಿದೇಶದಿಂದ ಕಪ್ಪು ನಾವು ತರಿಸ್ತೀನಿ, ಒಂದರೆ ಮಾಡಿರ್ತಾರೆ ಇಲ್ಲಿವರೆಗೆ ಮೋದಿಯವರು. ಇದನ್ನು ಕೇಳಿ ಜನ ಮರಳಾದರು, ಹೊಸ ಮನುಷ್ಯ ಇದ್ದಾರಪ್ಪ, ಏನೋ ಮಾಡ್ತಾರೆ ಇವರು. ಮತ್ತು ವಿಶೇಷವಾಗಿ RSS ಏನಪ್ಪ ಅಂದ್ರೆ ಆಡಿದಂಗೆ ಮಾಡ್ತದ ಭಾಳ ಜನರು ನಂಬಿಕೆ ಆಗಿತ್ತು. RSSದ ಪ್ರೊಡಕ್ಟ್ ಇವರು, ಪ್ರಚಾರಕರು ಮೋದಿಯವರು ಮಾಡ್ತಾರೆ. ಹೀಗಾಗಿ ಅವತ್ತು ಫುಲ್ ಮೆಜಾರಿಟಿ ಕೊಟ್ಬಿಟ್ರು ಜನ, ಹಂಗೆ ಅದು ಅಪ್ಪು ಹೋಗಿಬಿಡ್ತು 2019 ಅದು 2019 10 ವರ್ಷದಾಗ ಏನು ಮಾಡ್ಬೇಕಾಗ ಯಾವುದೂ ಆಗಲಿಲ್ಲ. ಹೀಗಾಗಿ ಜನ ಇವತ್ತು ನಿಮ್ಮಿಂದ ರೋಷವಾಗಿದ್ದಾರೆ, ದೂಸರಲ್ಲಿಗೈತಾರೆ. ಅಂದರೆ ಆಗೋ ಅವ್ರು ಬೇಕಾಗಿರಲಿಲ್ಲ, ನಿಜವಾಗಿ ಹಿಂದುತ್ವ ಪ್ರೀತಿ ಮಾಡ್ತಿದ್ರೆ ಯಾವಾಗ ಬಾಬರಿ ಮಸೀದಿ ಕೆಡವಿದ್ರಲ್ಲ ಆಗ BJP ಅಧಿಕಾರಕ್ಕೆ ಬರಬೇಕಾಗಿತ್ತು. ಬಂತೇನ್ರಿ, ನೆನಪು ಮಾಡ್ಕೊಂಡು ನೋಡೋಣ, ಬರಲಿಲ್ಲ. ಯಾವಾಗ ಅಭಿವೃದ್ಧಿ ಶೈನಿಂಗ್ ಇಂಡಿಯಾ ಅಂತ ಮಾತಾಡಕ್ಕೆ ಶುರು ಮಾಡಿದಾಗ ನಿಧಾನಕ್ಕೆ ನಮ್ಮ ವಾಜಪೇಯಿ ಅವರು ವಿಶ್ವಾಸ ಇಟ್ಟರು, ಅಲ್ಲೂ ಯಾಕೋ ಪೂರ್ಣ ಪ್ರಮಾಣದ ವಿಶ್ವಾಸ ಬರಲಿಲ್ಲ. ಸಮ್ಮಿಶ್ರ ಸರ್ಕಾರ ಮಾಡಿದ್ರು, ಅಲ್ಲೂ ಸಮ್ಮಿಶ್ರ ಸರ್ಕಾರ ಹೊಂದಾಣಿಕೆ ನಮ್ಮ ಪೂರ್ಣ ಬಹುಮತ ಕೊಡ್ರಿ ನಾವೆಲ್ಲ ಮಾಡ್ತೀವಿ ಅಂತ ಹೇಳಿದ್ರಿ, ಮಾಡಿದ್ರಿಲ್ಲ ಅಂತಲ್ಲ. 370 ರದ್ದು ಮಾಡಿದ್ರಿ, ಕಾಶ್ಮೀರ ಒಡೆದು ಬಿಟ್ರಿ, 2 ಭಾಗ ಮಾಡಿದ್ರಿ, ಕೇಂದ್ರ ಆಡಳಿತ ಮಾಡಿ ಹೋಗಿದ್ಬಿಟ್ರಿ, ಅದೇ ಕಾಲಕ್ಕೆ 370 ಚೂರಿ ಅದು ಮಾಡಿದ್ರಿ. ಇನ್ನೊಂದು ಏನಪ್ಪ ಅಂದ್ರೆ ರಾಮ ಮಂದಿರ ಅರ್ಧ ಕಟ್ಟಿಸಿಬಿಟ್ರಿ, ನಿಮ್ಮ ಇಲೆಕ್ಷನ್ ಸಲುವಾಗಿ ಅರ್ಧ ಮುರ್ದ ಮಾಡಿಬಿಟ್ರಿ ಅದನ್ನು. ಅದೇ ಸಂದರ್ಭದಲ್ಲಿ ಅನೇಕ ಹಿಂದೂ ಒಬ್ಬ ಏನಪ್ಪ ಸನ್ಯಾಸಿಗಳನ್ನ ಎದುರಾಕೊಂಡ್ರಿ, ಶಂಕರಾಚಾರ್ಯನ ಎದುರಾಕೊಂಡ್ರಿ, ಅವರನ್ನು ಪಂಚಪೀಠಗಳನ್ನು, ಅವರೆಲ್ಲರೂ ಇವತ್ತು ಈ ಹಿಂದೂಗಳಲ್ಲಿ ಅನೇಕ ಜನ ಇವರು ವಿರೋಧಿ ಆಗಿಬಿಟ್ರು, ಮೋದಿಯವರು ವಿರೋಧಿ ಆಗಿಬಿಟ್ರು. ಯಾವ ಹಿಂದುತ್ವದ ಸಲುವಾಗಿ ನೀವು ಹೋರಾಟ ಮಾಡ್ತಿದ್ರಿ, ಅಂಥ ಒಂದು ಇದರ ಸ್ವಾಮೀಜಿಗಳನ್ನು ವಿರೋಧ ಮಾಡಿಕೊಂಡ್ರಿ. ಹೀಗಾಗಿ ಇವತ್ತು ನೀವು ಅನಾಥಪ್ರದಿಂದ ಒದ್ದಾಡ್ತಾ ಇದ್ದೀರಿ. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ಈ ಒಂದು ಗೋ ರಕ್ಷಕರ ಮತ್ತು ಲವ್ ಜಿಹಾದ್ ಈ ಹಳಸಲ ವಿಚಾರಗಳನ್ನು ತೊಗೊಂಡು ಮುಂದೆ ಹೋಗ್ಬೇಡ್ರಿ. ಎಲ್ಲರೂ ವಿಶ್ವಾಸ ತೊಗೊಂಡು ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು, ಎಲ್ಲರೂ ಕೂಡಿ ಬದುಕುವಂಥ ವ್ಯವಸ್ಥೆಗೆ ನಾವು ಬದ್ಧರಿದ್ದೀವಿ ಅನ್ನೋಂಥ ಮೆಸೇಜನ್ನು ಈ ಇವತ್ತಿನ ಈ ಭಾರತೀಯರಿಗೆ ಕೊಟ್ಟರೆ ಒಂದು ಸ್ವಲ್ಪ ಏನೋ ನಂಬೋದೇನೋ ಇಲ್ಲ. ಅದು ಈ ಇದೇ ರೀತಿ ಮುಂದುವರೆದ್ರೆ ಗೋಮಾಂಸದಕ್ಕೆ ಬಡಿದು ಕೊಲ್ಲುದು ಹೊಡಿದು ಗೋಮಾಂಸ ಸಮಸ್ಯೆ ಮೇಲೆ ಯಾರನ್ನೋ ಹಿಡಿದು ಮತ್ತು ಯಾರೋ ಗಾಡಿಯೊಳಗೆ ಏನೋ ಮಾಂಸ ಹೋಯ್ತಿದ್ರೆ ಮತ್ತೆನೋ ಹೋಯ್ತಿದ್ರೆ ಅಥವಾ ಗೋಗಳು ಹೋಯ್ತಿದ್ರೆ ತಳದ ಹಿಡಿದು ಅವ್ರು ಅವ್ರನ್ನ ಬಡಿದು ಅದರಲ್ಲೂ ಮುಸಲ್ಮಾನ ಕಂಡ್ರೆ ವೈದ್ಯಂಗಣ್ಣಂಗೆ ಮಾಡೋದು ಇವೆಲ್ಲವೂ ಇವತ್ತು ಏನಪ್ಪ ಅಂತಂದ್ರೆ ಆ ಹಿಂದುಳಿದ ಜನಗಳಲ್ಲೇ ಭಯವನ್ನು ಮೂಡಿಸ್ತಾ ಇದೆ. ಯಾಕಂದರೆ ಮುಸ್ಲಿಮ್ಸು ಇವತ್ತು ಹಿಂದುಳಿದವರಾದ್ರೆ ಅದಕ್ಕೆ ಉದಾಹರಣೆ ಸಾಚಾರ ಕಮಿಷನ್ ಅದ. ಅವರು ಇವತ್ತಿನ ಒಬ್ಬ ಎಸ್ಸಿಗಿಂತಲೂ ಕಡಿಮೆ ಆದಂಥ ಬದುಕ ಅವ್ರು ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ವರದಿಗಳು ಸ್ಪಷ್ಟ ತಿಳಿಸಿದ್ದಾರೆ. ಅವ್ರ ಬದುಕಿಗೆ SC ಬದುಕಿಗೆ ಅಂತಿರಲಿಲ್ಲ ಅಂತೇಳಿ. ಮತ್ತು ಇವತ್ತು ನೀವೆಲ್ಲ ಏರಿಯಾದ ನೋಡ್ಕೊಳ್ರಿ, ಮುಸ್ಲಿಮ್ಸು ದಲಿತರು ಹಿಂದುಳಿದವರು ಕೂಡಿರ್ತಾರೆ, ಅವರವ್ರ ನಂಬಿಕೆಗಳಿದ್ದಾವೆ. ಆದರೆ ಅದೇ ಜನ ಒಂದು ಏನೋ ಮೇಲ್ವರ್ಣ್ಯ ಜನ್ಯ ಜಾತಿಗಳಿರ್ತಾವಲ್ಲ ಆ ಏರಿಯಾದಲ್ಲಿ ಕಡಿಮೆ ಇರ್ತಾರೆ, ಅವ್ರನ್ನ ಹೆಚ್ಚು ನಂಬಲಿಕ್ಕೆ ಹೋಗೋದಿಲ್ಲ. ಎಲ್ಲರೂ ಅವ್ರ ಮಾಂಸಾಹಾರಿಗಳು ಒಂದಾಗಿಬಿಟ್ಟಿರ್ತಾರೆ, ಆಗ ಎಲ್ಲ ನೆಲೆಯಲ್ಲೂ ಈ ಒಂದಾಗಲಿಕ್ಕಿರ್ತಾರೆ. ಇದೆಲ್ಲ ನೀವು ಸೂಕ್ಷ್ಮ ಗಮನಿಸಿ ಇವತ್ತು ಈ ಹೆಜ್ಜೆ ಇಡಬೇಕಾಗಿದೆ. ಇಲ್ಲಾದ್ರೆ ಗೋರಕ್ಷಕರು ಅಲೋನ್ ಆಗುವಂಥ ಪರಿಸ್ಥಿತಿ ಬರ್ಬೋದು. ಇವರಿಂದ ಇನ್ನಷ್ಟು ದೂರಾಗಿ ಇವತ್ತಿನ ಮೋದಿಯವರು ಅಟ್ಲೀಸ್ಟ್ 240 ಹೊಡೆದಾರೆ, ಅದೂ ಕಡಿಮೆ ಆಗುವ ಸಾಧ್ಯತೆಗಳು ಅತ್ಯಂತ ಅಲ್ಪಸಂಖ್ಯಾತರಾಗುವ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ವಿಚಾರ ಮಾಡಿರಿ ಗೋರಕ್ಷಕರ, ಇಲ್ಲಾದ್ರೆ
ನೀವು ಪಾಪ ಏಕಾಂಗಿಗಳಾಗುವಂಥದ್ದು, ಅನಾಥರಾಗುವಂಥದ್ದು, ಅಪರಾಧಿಗಳಾಗುವಂಥ ಒಂದು ಸನ್ನಿವೇಶಗಳು ನಿರ್ಮಾಣ ಆಗ್ಬೋದು ಭವಿಷ್ಯದಲ್ಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗ್ಬೋದು ಅಂತ ಹೇಳಿದ್ರು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಅದೇ ಕಾಲ ಕಾಮೆಂಟ್ ಮಾಡಿರಿ. ಮತ್ತು ಇನ್ನೊಂದು ಮಾತು ಮುಖ ಹೇಳೋದಪ್ಪ ಅಂದರೆ ಸಬ್ಸ್ಕ್ರೈಬ್ ಆಗೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತು ನಾವು ಗೋ ರಕ್ಷಕರನ್ನು ಟೀಕಾ ಮಾಡ್ತಾ ಇಲ್ಲ, ನಾಳೆ ಭವಿಷ್ಯ ಏನು ಅನ್ನೋದು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ವಿ ನಿಮಗೆ, ಏನು ನಡೆದಿದೆ ಅನ್ನೋದು ವಸ್ತುಸ್ಥಿತಿ ಮೇಲೆ ಮಾತಾಡ್ತಾ ಇದ್ವಿ. ಅದಕ್ಕೆ ಗೋ ರಕ್ಷಕರನ್ನು ದಯವಿಟ್ಟು ನೋಡಬೇಕು, ನೋಡಿ ನೀವು ಸಬ್ಸ್ಕ್ರೈಬ್ ಆಗ್ಬೇಕು ಅಂತ ಹೇಳ್ತಾ, ಹೇ ಸೀತಾರಾಮ್, ಇದು ಸತ್ಯದ ಗಂಗರಡಿ, ನೋಡ್ತಾ ಇರ್ರಿ ಒಂದು ನಿಮಿಷ.